ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ವಿ ಸಿದ್ದರಾಮಯ್ಯನವರು ಸಿಎಂ ಆದರೆ ಅವರ ಸಂಪುಟದ ಸೈನ್ಯ ಹೇಗಿರುತ್ತೆ ಅಂತ ಯಾವ ರೀತಿಯ ಸೈನ್ಯ ತಯಾರಿಯನ್ನ ಮಾಡಿಕೊಂಡಿದೆ ಯಾರಿಗೆಲ್ಲ ಸ್ಥಾನಮಾನವನ್ನ ಕೊಡಲಾಗಿದೆ ಯಾವ ಹಿರಿಯರ ನಾಯ್ ನಾಯಕರುಗಳಿಗೆ ಇಲ್ಲಿ ಸ್ಥಾನ ಸಿಕ್ಕಿದೆ ಅಂದ್ರೆ ಈ ಹಿಂದೆ ಇದ್ದಂತ ಮಾಜಿ ಸಚಿವರುಗಳಿಗೆ ಸ್ಥಾನಮಾನ ಕಲ್ಪಿಸಲಾಗಿದೆಯಾ ಸಿದ್ದು ಸಂಪುಟದಲ್ಲಿ ಮಾಜಿ ಮಂತ್ರಿಗಳಿಗೆ ಮತ್ತೆ ಲಾಕ್ ಸಿದ್ದು ಸಂಪುಟದಲ್ಲಿ ಮಾಜಿ ಸಚಿವರಿಗೆ ಮತ್ತೊಮ್ಮೆ ಅದೃಷ್ಟ ಜೊಡೆತ್ತುಗಳ ಕಾರುಬಾರಲ್ಲಿ ಹಿರಿಯರಿಗೆ ಬಹುತೇಕ ಸ್ಥಾನಮಾನ ರಾಜ್ ನ್ಯೂಸ್ನಲ್ಲಿದೆ ಸಚಿವರ ಸಂಭವನೀಯ ಪಟ್ಟಿ ಸಿದ್ದು ಸಂಪುಟದಲ್ಲಿ ಮಾಜಿ ಮಂತ್ರಿಗಳಿಗೆ ಮತ್ತೊಮ್ಮೆ ಲಕ್ ಅಂಥದ್ದೊಂದು ಮಾಹಿತಿ ಇದೀಗ ರಾಜ್ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಸಿಕ್ಕಿದೆ ರಾಜ್ ನ್ಯೂಸ್ ಬಳಿ ಈಗ ಇದೆ ಪಟ್ಟಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದ್ರ ಇನ್ಸೈಡ್ ಮಾಹಿತಿ ಪಕ್ಕಾ ರಾಜ್ ನ್ಯೂಸ್ ಕಲೆ ಹಾಕಿದೆ ಬಲ್ಲ ಮೂಲಗಳಿಂದ ಯಾವೆಲ್ಲ ಹಿರಿಯರಿಗೆ ಈ ಬಾರಿಯ ಸ್ಥಾನಮಾನ ಸಿಗುತ್ತೆ ಅಂತ ಜೋಡೆತ್ತುಗಳ ಈ ಸರ್ಕಾರದಲ್ಲಿ ಯಾರಿಗೆಲ್ಲ ಸ್ಥಾನಮಾನವನ್ನ ಇರಿಸಲಾಗಿದೆ ಈ ಸಚಿವ ಸಂಪುಟದಲ್ಲಿ ಸೇನಾನಿಗಳು ಯಾರಾಗ್ತಾರೆ ಅನ್ನುವಂತಹ ಮಾಹಿತಿ ರಾಜ್ ನ್ಯೂಸ್ ಬಳಿ ಪಕ್ಕಾ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನನ್ನ ಪ್ರತಿನಿಧಿ ಬಸವರಾಜ್ ಹೂಗರ್ ಡೆಸ್ಕ್ ಅಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿ ಮಾಹಿತಿಯನ್ನು ನೀಡುತ್ತಾ ಹೋಗ್ತಾರೆ ಬಸವರಾಜ್ ರಾಜ್ ನ್ಯೂಸ್ಗೆ ಸಿಕ್ಕಿರುವಂತ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಈ ಬಾರಿ ಯಾವೆಲ್ಲ ಹಿರಿಯ ಸಚಿವರುಗಳಿಗೆ ಚಾನ್ಸಸ್ ಸಿಗೋ ಸಾಧ್ಯತೆ ಇದೆ ಭಾಸ್ಕರ್ ಈಗಾಗಲೇ ಸಿ ಎಂ ಸ್ಥಾನ ಮತ್ತು ಡಿ ಸಿ ಎಂ ಸ್ಥಾನಕ್ಕೆ ಫೈನಲ್ ಆಗಿರುವಂಥದ್ದು ಇನ್ನೇನು ನಾಳೆ ಸಿ ಎಂ ಮತ್ತು ಡಿ ಸಿ ಎಂ ಕೂಡ ವಚನ ಸ್ವೀಕಾರ ಮಾಡ್ತಾರೆ ಆದರೆ ಈಗ ಸಿ ಎಂ ರೇ ರೇಸು ಕೂಡ ಮುಕ್ತವಾಯಿತು ಡಿ ಸಿ ಎಂ ಕೂಡ ಮುಕ್ತವಾಯಿತು ಆದರೆ ಈಗ ಸಚಿವ ಆಕಾಂಕ್ಷಿಗಳ ಒಂದು ರೇಸ್ ಹೆಚ್ಚಾಗಿದೆ ಅಂತ ಹೇಳ್ಬೋದು ಸಮುದಾಯವಾರು ಸಚಿವ ಸ್ಥಾನ ಬೇಕು ಅಂತಕ್ಕಂಥದ್ದು ಕೂಡ ಪಟ್ಟಣ ಹಿಡಿತಾ ಇದ್ದಾರೆ ಒಂದು ಕಡೆ ಸ್ವಾಮೀಜಿಗಳ ಮುಖಾಂತರ ಮಠಮಾನ್ಯಗಳ ಮುಖಾಂತರ ಮತ್ತು ಸಮುದಾಯದ ಪ್ರಮುಖ ನಾಯಕರ ಮುಖಾಂತರ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ಬೇಕು ಅಂತಕ್ಕಂಥ ಪೈಪೋಟಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಜೋರಾಗಿದೆ ಅಂತ ಹೇಳ್ಬೋದು ಈಗಾಗ್ಲೇ ಒಂದು ಅಲ್ಪಸಂಖ್ಯಾತರ ಒಂದು ಸಮುದಾಯ ಆಗಿರ್ಬೋದು ಲಿಂಗಾಯತ ಸಮುದಾಯ ಆಗಿರ್ಬೋದು ಭವಿ ಸಮುದಾಯ ಆಗಿರ್ಬೋದು ಸಾಕಷ್ಟು ಸಮುದಾಯಗಳ ಒಂದು ನಾಯಕರಿಗೆ ಸಚಿವ ಸ್ಥಾನ ಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಪಟ್ಟ ಹಿಡಿದಿದ್ದಾರೆ ಒಂದ್ ಕಡೆ ಸಿದ್ದರಾಮಯ್ಯ ಕೂಡ ಭೇಟಿ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ತಿದ್ದಾರೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಈ ಒಂದು ಬೆನ್ನಲ್ಲೇ ಈಗಾಗ್ಲೇ ಸಚಿವ ಸ್ಥಾನಕ್ಕಾಗಿ ಈಗಾಗ್ಲೇ ಒಂದು ಅಂತಿಮ ಒಂದು ಪಟ್ಟಿಯನ್ನ ತೆಗೆದುಕೊಂಡು ಮೊನ್ನೆ ತಾನೇ ಕೂಡ ಸಿದ್ದರಾಮಯ್ಯವರು ಕೂಡ ಹೋಗಿದ್ರು ಅಲ್ಲಿ ಕೂಡ ಒಂದು ಒಂದಿಷ್ಟು ಚರ್ಚೆ ಆಗಿದೆ ಈಗ ಮತ್ತೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ನಾಯಕರು ಕೂಡ ಹೋಗಿರುವಂತದ್ದು ಒಂದು ಏನು ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಾಳೆ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಇಪ್ಪತ್ನಾಲ್ಕು ಸಚಿವರು ಒಂದು ವಚನ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಇರುವಂತದ್ದು ಹಾಗಾಗಿ ಅವರಿಗೆ ಯಾವ ಖಾತೆ ಕೊಡಬೇಕು ಯಾವ ಸಮುದಾಯದವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ ಒಂದ್ ಕಡೆ ಒಂದು ರಾಜ್ಯ ನ್ಯೂಸ್ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈಗಾಗಲೇ ಅಲ್ಪಸಂಖ್ಯಾತ ಕೋಟಾದಲ್ಲಿ ಕೂಡ ಈಗ ಯು ಟಿ ಖಾದರ್ ಅವರು ಇದ್ದಾರೆ ಸಲೀಂ ಅಹಮದ್ ಅವರು ಇದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂ ಎಲ್ ಸಿ ಕೂಡ ಹೌದು ಮತ್ತೆ ಅವರು ಇತ್ತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಸಚಿವ ಸ್ಥಾನ ಸಿಗುತ್ತೆ ಕೂಡ ಮಾಹಿತಿ ಇರುವಂತದ್ದು ಹಾಗೆ ತನ್ವೀರ್ ಸೇಠ್ ಇದ್ದಾರೆ ಸಾಕಷ್ಟು ನಾಯಕರು ಕೂಡ ಒಂದು ಮುಸ್ಲಿಂ ಸಮುದಾಯದಲ್ಲಿ ಕೂಡ ಜಮೀರ್ ಅಹಮದ್ ಅವರು ಕೂಡ ಪ್ರಮುಖವಾಗಿರ್ತಕ್ಕಂಥ ಖಾತೆ ಬೇಕೇ ಬೇಕು ಅಂತಕ್ಕಂಥದ್ದು ಕೂಡ ಆಪ್ತ ಸಿದ್ದರಾಮಯ್ಯ ಆಪ್ತರು ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಒಂದು ಅಲ್ಪಸಂಖ್ಯಾತ ಕೋಟದಲ್ಲಿ ಸಾಕಷ್ಟು ಸಚಿವರ ಸಂಖ್ಯೆ ಕೂಡ ಹೆಚ್ಚಾಗಿರುವಂತದ್ದು ಇನ್ನು ಲಿಂಗಾಯತ ಸಮುದಾಯಕ್ಕೆ ನಾವು ಹೋಗ್ತಾ ಹೋದ್ರೆ ಲಿಂಗಾಯತ ಸಮುದಾಯದಲ್ಲೂ ಕೂಡ ಈ ಬಾರಿ ಲಿಂಗಾಯತ ಸಮುದಾಯ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದೆ ಒಂದು ಮೂವತ್ನಾಲ್ಕು ಶಾಸಕರು ಒಂದು ಈ ಒಂದು ಲಿಂಗಾಯತ ವೀರಸೇವಿ ಲಿಂಗಾಯತ ಸಮುದಾಯದಿಂದ ಗೆದ್ದಿದ್ದಾರೆ ಹಾಗಾಗಿ ಅವರಿಗೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಸಮುದಾಯದ ಪರವಾಗಿ ಸಾಕಷ್ಟು ಒಂದು ಒತ್ತಾಯನ ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರಮುಖ ಆಗಿರ್ತಕ್ಕಂಥ ಲಿಂಗಾಯತ ಸಮುದಾಯದಲ್ಲಿ ಶಾಮನೂರು ಶಿವಶಂಕರಪುರ ಆಗಿರಬಹುದು ಮತ್ತೆ ಅವರ ಪುತ್ರನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರಾಗಿರ್ಬೋದು ಮತ್ತೆ ಈಶ್ವರ್ ಖಂಡ್ರೆ ಅವರು ಮತ್ತೆ ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಕೂಡ ಪ್ರಮುಖ ನಾಯಕರು ಇರುವಂತದ್ದು ವಿಜಯಾನಂದ ಕಾಶ್ಯಪ್ನವರ ಅವರು ಬರುವಂಥದ್ದು ಹಾಗೆ ವೀರಶೈವ ಲಿಂಗಾಯತ ಮತ್ತು ಪಂಚಮಸಾಲಿ ಇವೆರಡೂ ಸಮುದಾಯ ಕೂಡ ಈ ಬಾರಿಯ ಒಂದು ಕಾಂಗ್ರೆಸ್ನ ಒಂದು ಚುನಾವಣೆ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಕೂಡ ಆಯ್ಕೆಯಾಗಿದ್ದಾರೆ ಹಾಗಾಗಿ ಒಂದು ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಒಂದು ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಒಂದು ವೀರಶೈವ ಲಿಂಗಾಯತ ಸಮುದಾಯ ಆಗಿರ್ಬೋದು ಮತ್ತೆ ಪಂಚಮಸಾಲಿ ಸಮುದಾಯ ಆಗಿರ್ಬೋದು ಎರಡೂ ಸಮುದಾಯ ಸಾಕಷ್ಟು ಪೈಪೋಟ್ ನಡೆಸಿರುವಂತದ್ದು ಇನ್ನೊಂದು ಕಡೆ ದಲಿತ ಸಮುದಾಯದಿಂದಲೂ ಕೂಡ ಡಿ ಸಿ ಎಂ ಮಾಡಬೇಕು ಅಂತಕ್ಕಂಥ ಪಟ್ಟಣ ಜಿ ಪರಮೇಶ್ವರ್ ಹಿಡಿದಿರುವಂತದ್ದು ಈಗಾಗಲೇ ಏಕೆ ಒಂದು ಒಂದು ಮಾತ್ರ ಡಿ ಸಿ ಎಂ ಸ್ಥಾನ ಸೃಷ್ಟಿ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಎ ಸಿ ಸಿ ನಾಯಕರು ಈಗಾಗಲೇ ಪ್ರಕಟಣಿದ್ದಾರೆ ಸಾಕಷ್ಟು ಈಗಾಗಲೇ ತೀರ್ಮಾನ ಕೂಡ ಕೈಗೊಂಡಿದ್ದಾರೆ ಆದರೂ ಕೂಡ ಪರಮೇಶ್ವರ್ ಡಿ ಸಿ ಎಂ ಸ್ಥಾನ ಘೋಷಣೆ ಆದ ಬೆನ್ನಲೆ ಅಸಮಾಧಾನ ತೋಡ್ಕೊಂಡಿದ್ದಾರೆ ನಾನು ಕೂಡ ಆಕಾಂಕ್ಷಿ ಆಗಿರುವಂತದ್ದು ದಲಿತ ಸಮುದಾಯ ಕೂಡ ಈಗ ಈ ಒಂದು ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಸಾಕಷ್ಟು ಬೆಂಬಲ ನೀಡಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಪ್ಪತ್ತು ವರ್ಷಗಳಿಂದಲೂ ಕೂಡ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲ ಮಾಡ್ತಾನೆ ಬಂದಿದೆ ಹಾಗಾಗಿ ನಾನು ಕೂಡ ಕಳೆದ ಬಾರಿ ಒಂದು ಡಿ ಸಿ ಆಗಿ ಒಂದು ಕಾರ್ಯನಿರ್ವಹಿಸಿದ್ದೇನೆ ನನಗೂ ಕೂಡ ಡಿ ಸಿ ಎಂ ಸ್ಥಾನ ಬೇಕು ಅಂತಕ್ಕಂಥ ಪೈಪೋಟಿ ಕೂಡ ಅವರು ಇರುವಂತದ್ದು ಹಾಗಾಗಿ ಅವರು ಕೂಡ ಒಂದು ಆಕಾಂಕ್ಷಿ ಇರುವಂತದ್ದು ಅವ ದಲಿತ ಸಮುದಾಯದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ಸಚಿವ ಸ್ಥಾನ ಕೂಡ ಕೊಡಬೇಕು ಅಂತಕ್ಕಂಥದ್ದು ಕೂಡ ಪೈಪೋಟಿ ಹೀಗೆ ಹಲವಾರು ಸಮುದಾಯಗಳ ಮುಖಾಂತರ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ನಡೆಸ್ತಾ ಇದೆ ಇನ್ನೊಂದು ಕಡೆ ಬೋವಿ ಸಮುದಾಯದಲ್ಲೂ ಕೂಡ ಬಿ ಕೆ ಹರಿಪ್ರಸಾದ್ ಅವರು ಶಿವರಾಜ್ ತಂಗಡಿಗೆ ಅವರು ಇವರು ಕೂಡ ಸಚಿವ ಪ್ರಬಲ ಆಕಾಂಕ್ಷಿ ಈಗ ಅವರಿಗೂ ಕೂಡ ಸಿಗಬೇಕು ಸಚಿವ ಸ್ಥಾನ ಅಂತದ್ದು ಕೂಡ ಒತ್ತಾಯಿದೆ ಹೀಗೆ ಸಾಕಷ್ಟು ಸಮುದಾಯಗಳ ಮುಖಾಂತರ ಸಚಿವ ಆಕಾಂಕ್ಷಿಗಳು ಇರುವಂತದ್ದು ಸಮುದಾಯದವರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ ಸಚಿವ ಸ್ಥಾನ ಒಂದು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ರಲ್ಲೂ ಕೂಡ ಈ ಸಮುದಾಯವಾರು ಕೊಡಬೇಕಾ ಅಥವಾ ಆ ಒಂದು ನಾಯಕರ ಒಂದು ವರ್ಚಸ್ಸಿನ ಮುಖಾಂತರ ಕೊಡ್ಬೇಕಂತ ಕಾಂಗ್ರೆಸ್ ನಾಯಕರಿಗೆ ಎಲ್ಲ ಒಂದು ಕಡೆ ಒಂದು ಗೊಂದಲ ಮತ್ತು ಒಂದು ಸವಾಲ್ ಅಂತ ಹೇಳ್ಬೋದು ವಿಜಯ್ ಓಕೆ ಬಸವರಾಜ್ ಉಗಾರ್ ಈಗಾಗಲೇ ದೆಹಲಿಗೆ ಒಂದು ಪಟ್ಟಿ ರವಾನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಖುದ್ದು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರೇ ದೆಹಲಿ ತೆರಳುತ್ತಾ ಇದ್ದಾರೆ ಆ ಪಟ್ಟಿಯನ್ನು ಫೈನಲ್ ಮಾಡ್ಕೊಂಡು ಬರಬೇಕು ಅಂತ ಈ ನೆಲೆಗಟ್ಟಿನಲ್ಲಿ ಇವತ್ತು ಅಂತಿಮವಾಗಿ ನಾಳೆ ಸಚಿವರ ಪ್ರಮಾಣ ವಚನ ಕೂಡ ಇರುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ಬಸವರಾಜ್ ಖಂಡಿತವಾಗ್ಲೂ ವಿಜಯಭಾಸ್ಕರ್ ನಾಳೆ ಏನು ಹನ್ನೆರಡು ಮೂವತ್ತಕ್ಕೆ ನಗರದ ಒಂದು ಕಂಠಿರುವ ಒಂದು ಕ್ರೀಡಾಂಗಣದಲ್ಲಿ ಕೂಡ ಒಂದು ಈಗಾಗಲೇ ಸಕಲ ಸಿದ್ಧತೆ ಕೂಡ ಆಗ್ತಾ ಇದೆ ಈಗಾಗಲೇ ಡಿ ಕೆ ಶಿವಕುಮಾರರು ಕೂಡ ದೆಹಲಿಗೆ ತೆರಳುವಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಯಾಕಂತಂದ್ರೆ ಸಾಕಷ್ಟು ವಿವಿಧ ರಾಜ್ಯಗಳಿಂದಲೂ ಕೂಡ ಒಂದು ಗೆಸ್ಟ್ ವಿವಿಧ ರಾಜ್ಯಗಳ ಕೂಡ ಅತಿಥಿಗಳು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಒಂದು ಬೃಹತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿಯೂ ಕೂಡ ಕರ್ನಾಟಕ ರಾಜ್ಯ ಪ್ರಮುಖವಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತದಲ್ಲೇ ಪ್ರಮುಖವಾಗಿರ್ತಕ್ಕಂಥ ರಾಜ್ಯ ಹಾಗಾಗಿ ಈ ಒಂದು ಭಾಗದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ ನಾಯಕರ ಒಂದು ಪ್ಲಾನ್ ಆಗಿರುವಂತದ್ದು ಅದರಂತೆ ಈಗ ಸಕಲ ಒಂದು ಸಿದ್ಧತೆ ಕೂಡ ನಡೆಸ್ತಾ ಇದ್ದಾರೆ ಈಗಾಗಲೇ ಈ ಒಂದು ಸಚಿವ ಒಂದು ಡಿ ಸಿ ಎಂ ಮತ್ತೆ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅವರ ಜೊತೆಗೆ ಇಪ್ಪತ್ನಾಲ್ಕು ಶಾಸಕರು ಒಂದು ಶಾಸಕರು ಒಂದು ಸಚಿವರಾಗಿ ವಚನ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಇರುವಂತದ್ದು ಸೊ ಹಾಗಾಗಿ ಸಾಕಷ್ಟು ಕಾಂಗ್ರೆಸ್ ನಾಯಕರು ಈ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಸಾಕಷ್ಟು ತಯಾರಿ ಕೂಡ ನಡೆಸ್ತಾ ಇದ್ದಾರೆ ವಿಜಯ್ ಭಾಸ್ಕರ್ ಥ್ಯಾಂಕ್ ಯು ಹುಗರ್ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ನಲ್ಲಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅತ ಸಿಎಂ ಪದಗ್ರಹಣಕ್ಕಾಗಿ ಕೌಂಟ್ ಡೌನ್ ಶುರುವಾಗಿದೆ ಇತ್ತ ಸಚಿವ ಸಂಪುಟ ರಚನೆಯ ಕಸರತ್ತು ಕೂಡ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ನಾಳೆ ನಡೀತಕ್ಕಂಥ ಸಮಾರಂಭದಲ್ಲಿ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಆ ಮೂಲಕ ಎರಡ್ ಸಾವಿರದ ನಾಲ್ಕರ ಚುನಾವಣೆಯನ್ನ ಕೇಂದ್ರೀಕರಿಸಿ ಬೃಹತ್ ಶಕ್ತಿ ಪ್ರದರ್ಶನದ ಮೂಲಕ ಪ್ರತಿಪಕ್ಷ ಬಿಜೆಪಿಗೆ ದೊಡ್ಡ ಮಟ್ಟದ ಟಾಂಗ್ ಅನ್ನ ಕೊಡುವ ಸಿದ್ಧತೆ ಮಾಡಿಕೊಂಡಿದೆ ನಾಳಿನ ಕಾರ್ಯಕ್ರಮದಲ್ಲಿ ಬಹುತೇಕ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಇದರನ್ವಯ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಆಹ್ವಾನವನ್ನು ಕೊಟ್ಟಿರುವಂಥದ್ದು ಇನ್ನು ಈಗಾಗಲೇ ಎ ಸಿ ಸಿ ಪಾಳಯದಲ್ಲೂ ಕೂಡ ಈ ರೀತಿಯ ಚಟುವಟಿಕೆಗಳು ಗರಿಗೆದರಿದೆ ಎ ಸಿ 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 ನಾಯಕರಿಗೆ ಯಾರೆಲ್ಲ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಫೋನ್ ಮಾಡಿ ವಿಶ್ ಮಾಡಿದ್ದಾರೋ ಕರ್ನಾಟಕದಲ್ಲಿ ಅವರು ಅಧಿಕಾರಕ್ಕೆ ಬಂದಿದ್ದಕ್ಕೆ ಅವರಿಗೆಲ್ಲ ಕೂಡ ಈಗ ಕಾಂಗ್ರೆಸ್ನ ಎ ಸಿ ಸಿ ವರಿಷ್ಠರು ಒಂದು ಸಂದೇಶ ಕೊಟ್ಟಿದ್ದಾರೆ ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಕರ್ನಾಟಕದ ಪದಗ್ರಹಣದ ಕಾರ್ಯಕ್ರಮದಲ್ಲಿರಬೇಕು ಆ ಮೂಲಕ ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದೇವೆ ನಾವು ಈ ಒಗ್ಗಟ್ಟಿನಿಂದ ಮುಂದಿನ ಚುನಾವಣೆಗೆ ಹೋಗ್ತೀವಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಬಿಜೆಪಿ ಪಕ್ಷಕ್ಕೆ ಕೊಡಬೇಕಾಗಿದೆ ಈ ನೆಲೆಗಟ್ಟಿನಲ್ಲಿ ಪ್ರಬಲ ಬಿ ಜೆ ಪಿಯನ್ನ ಹೆದರ್ಸೋದಕ್ಕೆ ಎಲ್ಲ ತೃತೀಯ ರಂಗಗಳು ಕೂಡ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇರುವಂತದ್ದು ಕೂಡ ಕರ್ನಾಟಕದ ಮುಖ್ಯಮಂತ್ರಿಯ ಪಟ್ಟಾಭಿಷೇಕದ ಕಾರ್ಯಕ್ರಮ ಕೇಂದ್ರ ಬಿಂದುವಾಗಿ ಕಾಣಿಸ್ಬರ್ತಾ ಇದೆ